ನಮ್ಮ ತಂದೆಯವ್ರಿಗೆ ಒಂದು ಮಧ್ಯದಲ್ಲಿ ಏನು ಒಂದು ಗೀಳಿತ್ತು ಅಂದರೆ ವಾಟಾಳ್ ನಾಗರಾಜ್ಗೂ ಮತ್ತು ಇವ್ರಿಗೂ ಭಾಳ ಸ್ನೇಹ ಈ ಕನ್ನಡ ಪರ ಹೋರಾಟಕ್ಕೆ ಅದಕ್ಕೆ ಇದಕ್ಕೆ ವಾಟಾಳ್ ನಾಗರಾಜ್ ಅವರು ಯಾವಾಗಲೂ ನಮ್ಮ ತಂದೆಯವ್ರನ್ನ ಕರೆಯೋರು ಅಲ್ಲಿ ವಾಟಾಳ್ ನಾಗರಾಜ್ ಅವರು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿಬಿಟ್ಟು ನೃಪತುಂಗ ಮಂಟಪ ಅಂತ ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಒಂದು ಕಾವೇರಿ ಭವನ ಅನ್ನೋದು ಒಂದು ಸರ್ಕಾರದ ಜಾಗ ಇದೆ ಅಲ್ಲಿ ಒಂದು ಸೆಂಟ್ರಲ್ ಕಾಲೇಜು ಸೆಂಟ್ರಲ್ ಹೈಸ್ಕೂಲು ಅನ್ನೋದೊಂದು ಇದೆ ಅಲ್ಲಿ ಒಂದು ನಲವತ್ತರಿಂದ ಅರವತ್ತು ದಿವಸದವರೆಗೂ ಕನ್ನಡ ರಾಜ್ಯೋತ್ಸವ ವಾಟಾಳ್ ನಾಗರಾಜ್ ಅವರು ಆಚರಿಸ್ತಾ ಇದ್ರು ಅಲ್ಲಿ ವಾಟಾಳ್ ನಾಗರಾಜ್ ಅವರು ಒಂದು ಮಾತು ಹೇಳೋರು ಮುಸ್ರಿಗಳೇ ಅಷ್ಟು ನಾಟಕದ್ದು ಏನು ಸರ್ಕಾರದಿಂದ ಹಣ ಬರುತ್ತಲ್ಲ ಪರಿಪೂರ್ಣವಾಗಿ ನೀವೇ ತಗೊಳ್ಳಿ ನಿಮಗೆ ಅರವತ್ತು ನಾಟಕನು ನೀವು ಹೇಗೆ ಮಾಡ್ತಿರೋ ಏನು ಕತ್ತನೋ ನನಗೆ ಗೊತ್ತಿಲ್ಲ ಆ ಅರವತ್ತು ದಿವ್ಸನೂ ನಾಟಕಗಳು ನಡಿಬೇಕು ಅಂತ ಹೇಳಿಬಿಟ್ಟು ವಾಟಾಳ್ ನಾಗರಾಜ್ ಅವರು ಯಾವಾಗಲೂ ನಮ್ಮ ತಂದೆಯವ್ರಿಗೆ ಅದನ್ನೊಂದು ಇದನ್ನು ಮಾಡೋರು ಸೊ ಆವಾಗ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು ಅಂತ ಹೇಳಿಬಿಟ್ಟು ನಮ್ಮ ತಂದೆಯವರು ಪರಿಪೂರ್ಣವಾಗಿ ಅರವತ್ತು ನಾಟಕನೂ ಇವರೇ ಕಾಂಟ್ರಾಕ್ಟ್ ತಗೊಳ್ತಾ ಇರಲಿಲ್ಲ ಇವ್ರಿಗಿದ್ದಂಥ ಕಾಂಟ್ರ್ಯಾಕ್ಟಲ್ಲಿ ಒಬ್ಬ ಅಶಕ್ತ ಕಲಾವಿದರಿಗೆ ಅಂದರೆ ನಾಟಕದಲ್ಲಿ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಮುಚ್ಚೋಗೋ ಪರಿಸ್ಥಿತಿಗಳಿತ್ತು ಕಂಪ್ನಿ ಮನೆಗಳು ಅವು ಇವು ನಾಟಕಗಳನ್ನ ಜನ ಅಷ್ಟಾಗಿ ನೋಡ್ತಾ ಇರಲಿಲ್ಲ ಈ ಥರ ಮ ವೇದಿಕೆಗಳ ಮೇಲೆ ಅಲ್ಲಿ ಇಲ್ಲಿ ಫ್ರೀ ಆಗಿತ್ತು ಅಂದರೆ ಜನ ಒಂದಷ್ಟು ನಾಟಕಗಳನ್ನ ನೋಡ್ತಾ ಇದ್ದರು ಅನ್ನೋದು ಬಿಟ್ಬಿಟ್ರೆ ಕಂಪನಿ ಮನೆ ನಾಟಕಗಳು ಭಾಳಷ್ಟು ಕಮ್ಮಿಯಾಗಿತ್ತು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇತ್ತು ಉತ್ತರ ಕರ್ನಾಟಕ ಅಂದರೆ ಅದೇ ಹುಬ್ಬಳ್ಳಿ ಧಾರವಾಡ ಬಿಜಾಪುರ ಈ ಕಡೆ ಮತ್ತು ದಾವಣಗೆರೆ ಈ ಜಾಗಗಳಲ್ಲಿ ಮಾತ್ರ ಸ್ವಲ್ಪ ನಾಟಕಗಳನ್ನ ಅವಾಗ ನೋಡ್ತಾಯಿದ್ರು ಆವಾಗ ಈ ಅರವತ್ತು ನಾಟಕಗಳ್ನು ಏನು ಮಾಡ್ತಿದ್ರು ನಮ್ಮ ತಂದೆಯವರು ಅಂದರೆ ಯಾರು ಅಶಕ್ತ ಕಲಾವಿದರಿದ್ದಾರೆ ಅವರೆಲ್ಲರಿಗೂ ಒಂದೊಂದು ನಾಟಕನ ಕಾಂಟ್ರಾಕ್ಟ್ ಅಂದರೆ ಕಲಾವಿದರನ್ನ ಇವರೇ ಸೆಟ್ ಮಾಡಿಕೊಡೋರು ಅವ್ರಿಗೊಂದು ಆ ಕಾಲದಲ್ಲಿ ಒಂದು ಮುನ್ನೂರಿಂದ ನಾನ್ನೂರು ರೂಪಾಯಿ ಆವತ್ತಿನ ದಿವಸ ಅವರ ಹೆಸರಿಗೆ ಮಿಕ್ಕಬೇಕು ಯಾಕಂದರೆ ಮಿಕ್ಕನಾದ್ರು ಎಲ್ಲರಿಗೂ ಸಂಬಳಗಳು ಕೊಡಬೇಕಲ್ಲ ಒಂದು ನಾಟಕ ಒಂದು ಸಾವಿರ ರೂಪಾಯಿ ಮಾತ್ರ ಸರ್ಕಾರ ಕೊಡ್ತಾ ಇದ್ದಿತ್ತು ಆ ಒಂದು ಸಾವಿರ ರೂಪಾಯಿನಲ್ಲಿ ಆರುನೂರಿಂದ ಆರುನೂರೈವತ್ತು ಎಕ್ಸ್ಪೆನ್ಸ್ ಮನಿ ತೆಗೆದು ಮಿಕ್ಕಿದ್ದನ್ನು ಪಾಪ ಆಶಕ್ತ ಕಲಾವಿದರಿಗೆ ಕೊಡ್ತಿದ್ವಿ ಸಿ ತ್ರೀ ಫಿಫ್ಟಿ ಅಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಮನಿ ಅಂದರೆ ಇಟ್ಸ್ ನಾಟ್ ಈಸಿ ಆನ್ ದೋಸ್ ಡೇಸ್ ಈ ಅರ್ಲಿ ಸೆವೆಂಟೀಸಲ್ಲಿ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ತುಂಬ ದೊಡ್ಡ ಅಮೌಂಟ್ ಒಂದು ನಾಟಕದಲ್ಲಿ ಮಿಕ್ಕುತ್ತೆ ಅನ್ನೋದಿದ್ದರೆ ಕೆಲವರಿಗೆ ತುಂಬ ಕಷ್ಟ ಇದ್ದವರಿಗೆ ಎರಡೆರಡು ನಾಟಕ ಕೊಡಿಸೋರು ಈ ರೀತಿ ಒಂದು ಮತ್ತೆ ಹಂತ ಹಂತವಾಗಿ ನಾಟಕಗಳು ಬರೋದು ಮದ ಮಧ್ಯದಲ್ಲಿ ಅಲ್ಲಲ್ಲಿ 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 ಒಂದೊಂದು ಸಣ್ಣ ಪುಟ್ಟ ಪಾತ್ರಗಳು ಬರ್ತಾಯಿತ್ತು ಸಿನಿಮಾಗಳಲ್ಲಿ ನಮ್ಮ ತಂದೆಯವ್ರಿಗೆ ಅಷ್ಟೊತ್ತಿಗೆ ಆಲ್ರೆಡಿ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಅವರ್ಷನ್ ಬಂದೋಗಿತ್ತು ನನಗೆ ಸಿನಿಮಾನಲ್ಲಿ ಇನ್ನು ಏಳಿಗೆ ಇಲ್ಲ ಈ ನಾಟಕವೇ ನನಗೆ ಇಷ್ಟೊಂದು ಅನ್ನ ಕೊಡ್ತಾ ಇದೆ ಯಾಕಂದರೆ ನಮ್ಮ ತಂದೆ ಬಂದು ನಾಟಕದ ಒಂದು ಜನ್ರೇಷನಲ್ಲಿ ಇಸ್ ಎ ಸ್ಟಾರ್ ಆನ್ ದೋಸ್ ಡೇಸ್ ಅವರು ಇಲ್ದಿರ್ತಕ್ಕಂಥ ಅವ್ರು ಓಡಾಡ್ದೇ ಇರ್ತಕ್ಕಂಥ ಕಂಪ್ನಿಗಳೇ ಇಲ್ಲ ಯಾವುದೇ ಹಾಡುಗಾರಿಕೆ ನಾಟಕಗಳಿದ್ರೂ ಮುಸ್ರಿ ಕೃಷ್ಣಮೂರ್ತಿ ಅವ್ರು ಬೇಕಿತ್ತು ಉದಾಹರಣೆಗೆ ಹೊನ್ನಪ್ಪ ಭಾಗವತರು ಹೊನ್ನಪ್ಪ ಭಾಗವತರವರು ಸಂಪೂರ್ಣ ರಾಮಾಯಣ ಅಂತ ಒಂದು ನಾಟಕ ಮಾಡೋರು ಯಾವಾಗಲೂ ಆ ಹೊನ್ನಪ್ಪ ಭಾಗವತರವರು ತುಂಬ ದೊಡ್ಡ ಕಲಾವಿದರು ಅವರು ಒಂದು ಅವರೂ ಕಾಳಿದಾಸ ಅನ್ನೋ ಒಂದು ಚಿತ್ರ ಅರ್ಲಿ ಸಿಕ್ಸ್ಟೀಸಲ್ಲಿ ಮಾಡಿದರು ಆಮೇಲೆ ಹಾಡುಗಾರಿಕೆ ಇರ್ತಕ್ಕಂಥ ನಾಟಕಗಳನ್ನೇ ಅವರು ಆದಷ್ಟು ಇದನ್ನು ಮಾಡ್ತಾಯಿದ್ರು ಸಂಪೂರ್ಣ ರಾಮಾಯಣ ಎಲ್ಲೇ ನಾಟಕ ಮಾಡಿದ್ರು ಆಂಜನೇಯನ ಪಾತ್ರಕ್ಕೆ ಮುಸುರಿನೇ ಬೇಕು ಅಂತ ಅವರು ಇನ್ಸಿಸ್ಟ್ ಮಾಡಿ ಕರೆಸ್ಕೊಳ್ಳೋರು ಕಾರಣ ಏನಂದರೆ ಹನ್ನೆರಡು ಗಂಟೆ ಹನ್ನೆರಡು ಕಾಲಿಗೆ ಆಂಜನೇಯನ ಪಾತ್ರ ಸ್ಟೇಜ್ ಮೇಲೆ ರಾತ್ರಿ ಎಂಟ್ರಿ ಆಯಿತು ಅಂದರೆ ಬೆಳಗಿನ ಜಾವ ಐದು ಗಂಟೆವರೆಗೂ ಸಂಪೂರ್ಣ ರಾಮಾಯಣ ಮುಗಿತಿತ್ತು ಅಷ್ಟೊತ್ತಿಗೆ ಆಂಜನೇಯನ ಪಾತ್ರ ಬಂದು ತೊಂಬತ್ತೈದರಿಂದ ನೂರ ಒಂದು ಕಂದಗಳು ಸ್ಟೇಜ್ ಮೇಲೆ ಹಾಡಬೇಕಾಗಿತ್ತು ಅವಾಗ ಮಾತುಗಳಿಗಿಂತ ಹಾಡಲ್ಲಿ ಕನ್ವೆ ಆಗ್ತಾಯಿದ್ರು ಆಡಿಯನ್ಸ್ಗೆ ಈಗ ನಾವೇನು ಜನ್ರಲಾಗಿ ಮಾತಾಡ್ತಾಯಿರ್ತೀವಲ್ಲ ಅದು ಹಾಡುಗಾರಿಕೆನಲ್ಲೇ ಕನ್ವೆ ಆಗೋದು ಇವ್ರದೊಂದು ಕ್ವಶ್ಚನಲ್ಲಿ ಹಾಡು ಬರೋದು ಅವರು ಒಂದು ಆ್ಯನ್ಸರು ಹಾಡಲ್ಲೇ ಹಾಡೋರು ಈ ರೀತಿ ಆದ್ದರಿಂದ ಅವ್ರಿಗೆ ನಾಟಕಗಳ ಗೀಳೆ ಮತ್ತೆ ತುಂಬ ಇದಾಗೋಗ್ಬಿಡ್ತು ಅಂದರೆ ನಾಟಕದಲ್ಲೂ ತುಂಬ ಬಿಸಿ ಇರ್ತಾಯಿದ್ರು ಒನ್ ಫೈನ್ ಡೇ ಐ ಥಿಂಕ್ ಮೇ ಬಿ ಇದೇ ಥರ ಇನ್ನೊಂದು ವರ್ಷದ ರಾಜ್ಯೋತ್ಸವದ ಒಂದು ಉತ್ಸವ ನಡೀತಿರ್ಬೇಕಾದ್ರೆ ಇದೇ ಅರವತ್ತು ನಾಟಕ ವಾಟಾಳ್ ನಾಗರಾಜ್ ಅವರು ನಮ್ಮ ತಂದೆಯವ್ರಿಗೆ ಫುಲ್ಲು ಪರಿಪೂರ್ಣವಾದ ಜವಾಬ್ದಾರಿ ಕೊಟ್ಟಿದ್ದರು ಒಂದು ಹತ್ತು ನಾಟಕಗಳೇನೋ ಆಗಿತ್ತು ಒಂದು ದಿವಸ ಬೆಳಗ್ಗೆ ಅವರಣ್ಣ ದ ದತ್ತು ಅಂತ ಹೇಳಿ ನಾವು ಕರಿತಾ ಇದ್ವಿ ಅವರು ಬಂದರು ಮುಸ್ರಿಗಳೇ ಪುಟ್ಟಣ್ಣವರು ಹೇಳಿ ಕಳಿಸಿದ್ದಾರೆ ಬರಬೇಕಂತೆ ನೋಡಪ್ಪ ಇನ್ಮೇಲೆ ನನಗೆ ಸಿನಿಮಾ ಮೇಲೆ ಆಸಕ್ತಿ ಇಲ್ಲ ನಾನು ಸಿನಿಮಾಗಳಲ್ಲಿ ಪಾರ್ಟ್ ಮಾಡಲ್ಲ ಬೇಡ ಅಂತ ಹೇಳಿಬಿಡು ನಾನು ಇವ್ರಿಗೆ ಈ ಥರ ಅರವತ್ತು ನಾಟಕ ಒಪ್ಕೊಂಡಿದ್ದೀನಿ ಅದನ್ನು ಬಿಟ್ಟು ಬರೋ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಸ್ಟ್ರೈಟ್ ದ ದತ್ತು ಅವ್ರಿಗೆ ಹೇಳಿದ್ರು ದತ್ತು ಅವರು ಒಂಚೂರು ಯಾಕೋ ಅವರು ವಿಚಲಿತರಾಗಿ ಒಂದೇ ಮಾತು ಹೇಳಿದ್ರು ನಿಮಗೆ ಕಾಲು ಮುಗಿತೀನಿ ಇವತ್ತು ನಿಮ್ಗೆ ಏನಾದರೂ ನಾನು ಬಿಡೋದಿಲ್ಲ ಪೊಟ್ಟಣ್ಣವ್ರು ಕರೀತಿದ್ದಾರೆ ತಾವು ಬರಲೇಬೇಕು ಇದಕ್ಕೆ ಮೇಲೆ ನಾನು ಏನೂ ಹೇಳೋಕ್ಕಾಗಲ್ಲ ಅಷ್ಟರಲ್ಲಿ ನಮ್ಮಮ್ಮ ಅಲ್ಲೆಲ್ಲ ಪಕ್ಕದಲ್ಲಿ ಯಾಕಂದರೆ ಒಂದು ಇದ್ವಿ ಎಲ್ಲ ಅವ್ರಿಗೆ ಕರೆದು ಸಜ್ಞೆ ಮಾಡಿ ಕಳಿಸಿದ್ರು ಹೋಗಿ ನೀವು ಇವತ್ತು ಅದು ಏನಾಗುತ್ತೆ ಒಂದು ಲಾಸ್ಟ್ ಯಾಕೆಂದ್ರೆ ಅವರು ಅಷ್ಟು ಕೇಳ್ಕೊಳ್ತಾ ಇದ್ದಾರೆ ಒಂದು ದಿವಸ ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ಹೇಳಿದ್ರು ಸರಿ ಆಯಿತು ನಡೆಯೇ ಬರ್ತೀನಿ ಅಂತ ಹೇಳಿಬಿಟ್ಟು ಫಸ್ಟು ಇವರು ವುಡ್ಲ್ಯಾಂಡ್ಸ್ ಹೋಟೆಲ್ಗೆ ಹೋಗಿ ವಾಟಾಳ್ ನಾಗರಾಜ್ ಅವ್ರನ್ನ ಮೀಟ್ ಮಾಡಿಬಿಟ್ಟು ಇವತ್ತು ಒಂದು ದಿವಸ ನಾನು ಸ್ಟೇಜ್ ಹತ್ರ ಬರೋದಿಲ್ಲ ಮಿಕ್ಕಿದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಟ್ಟಿದ್ದೀನಿ ಈ ರೀತಿ ಪುಟ್ಟಣ್ಣವ್ರು ಕರೆದಿರೋದ್ರಿಂದ ನಾನು ಹೋಗಿ ಬರ್ತೀನಿ ಅಂತ ಅವ್ರಿಗೆ ಹೇಳಿ ಅಲ್ಲಿಂದ ಸ್ಟ್ರೈಟ್ ಸ್ಟ್ರೈಟವೇ ಪುಟ್ಟಣ್ಣವ್ರ ಮನೆಗೆ ಹೋಗಿದ್ದಾರೆ ಪುಟ್ಟಣ್ಣವರು ಬನ್ನಿ ಮುಸ್ರಿಗಳೇ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ ಭಾಳ ವಿಶೇಷವಾದ ಕಥೆ ಇದು ನಾವೆಲ್ಲ ಸೇರಿ ಮಾಡೋಣ ಏನಾಗಿತ್ತು ಅಂದರೆ ಪುಟ್ಟಣ್ಣವ್ರಿಗೆ ಅಷ್ಟೊತ್ತಿಗೆ ನಾನು ತಿಳಿದ ಮಟ್ಟಿಗೆ ಅವರು ಕೆಲಸ ಮಾಡಿ ಒಂದು ನಾಲ್ಕರಿಂದ ಐದು ವರ್ಷ ಆಗಿತ್ತು ಅನಿಸುತ್ತೆ ಫಲಿತಾಂಶ ಅನ್ನೋ ಪಿಕ್ಚರ್ ಫ್ಲಾಪ್ ಆದಮೇಲೆ ಪುಟ್ಟಣ್ಣವರು ಪಾಪ ಸಿನಿಮಾಗಳು ಮಾಡಿರಲಿಲ್ಲ ಮನೆಯಲ್ಲೇ ಕೂತ್ಕೊಂಡು ಆದಷ್ಟು ಏನೇನು ಅವರು ಸ್ಕ್ರಿಪ್ಟು ಮಾಡಿದ್ರು ಯಾಕೆಂದರೆ ನಾನು ಸಣ್ಣ ಹುಡುಗ ನನಗೂ ಏನು ಅಷ್ಟು ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ ಬಟ್ ಈ ಸೀನೆಲ್ಲ ನಾನು ಮನೆಯಲ್ಲಿ ನೋಡಿದ್ದೆ ಆರತಿ ಅಣ್ಣ ಅವರು ದತ್ತು ಅವರು ಬಂದು ಕರೆದಿದ್ದು ಮಾಡಿದ್ದು ಅದನ್ನೆಲ್ಲ ನನ್ನ ಕಣ್ಣಾರೆ ನೋಡಿದ್ದೆ ಸೊ ಪುಟ್ಟಣ್ಣವರು ಹೇಳಿ ಕಳಿಸ್ದಾಗ ಇಲ್ಲ ಪುಟ್ಟಣ್ಣವರೇ ನಾನು ಈ ರೀತಿ ನಾಟಕಗಳೆಲ್ಲ ಒಪ್ಕೊಂಡ್ಬಿಟ್ಟಿದ್ದೀನಿ ಆಗೋದಿಲ್ಲ ಅಂತ ಹೇಳಿದಾಗ ಪುಟ್ಟಣ್ಣವರು ಬೇಜಾರು ಮಾಡ್ಕೊಂಡು ಹೇಳೋರು ನೋಡಿ ಇಷ್ಟು ವರ್ಷ ಎಲ್ಲವೂ ಸಣ್ಣ ಪುಟ್ಟ ಪಾತ್ರಗಳು ನಾನು ನಿಮ್ಗೆ ಕರೆದು ಕೊಟ್ಟಿದ್ದೀನಿ ಎಲ್ಲವೂ ಮಾಡಿದ್ದೀನಿ ನಾನು ನಾಲ್ಕು ವರ್ಷ ಆಗಿರ್ಬೋದು ಹೆಚ್ಚು ಕಡಿಮೆ ನಾನು ಸಿನಿಮಾ ಮಾಡಿ ಇದು ಒಂದು ಅದ್ಭುತವಾದ ಕತೆ ಅನ್ನೋದು ಒಂದು ಮಾಡ್ಕೊಂಡಿದ್ದೀನಿ ಪೂರ್ತಿ ಸ್ಕ್ರಿಪ್ಟು ಡೈಲಾಗು ಹಾಗೂ ಇವೆಲ್ಲ ಏನೂ ನಡೆದಿಲ್ಲ ನಾವೆಲ್ಲ ಒಂದು ಐದು ಜನ ಹೊಟ್ಟೋಗ್ಬೋಣ ಲೊಕೇಶನ್ ನೋಡಿಕೊಂಡು ನಾವು ಅಲ್ಲೇ ಸ್ಕ್ರಿಪ್ ಮಾಡೋಣ ಮೊಸರಿಗಳೇ ದಯವಿಟ್ಟು ಬರಲೇಬೇಕು ಅಂತ ಪುಟ್ಟಣ್ಣವರು ಭಾಳ ಇನ್ಸಿಸ್ಟ್ ಮಾಡಿದ್ರು ಆಗ ಅಗೇನ್ ಅವರು ಒಂದು ಎರಡು ದಿವಸ ನಮ್ಮ ತಂದೆಯವರು ಟೈಮ್ ಕೇಳಿಕೊಂಡು ಅಗೇನ್ ಮತ್ತೆ ಇದಕ್ಕೆ ಬಂದರು ವಾಟಾಳ್ ನಾಗರಾಜ್ ಅವ್ರ ಹತ್ರ ಬಂದು ನನಗೆ ಈ ರೀತಿ ಕರಿತಾ ಇದ್ದಾರೆ ಪುಟ್ಟಣ್ಣವರು ನಾನೊಂದು ಹದಿನೈದು ದಿವಸ ಚಿಕ್ಕಮಂಗ್ಳೂರಿಗೆ ಹೋಗಬೇಕಾಗತ್ತೆ ಏನು ಮಾಡಬೇಕು ಅಂತ ಕೇಳಿದಾಗ ನೋಡಿ ಮೊಸರಿಗಳೇ ಪ್ರತಿ ವರ್ಷವೂ ನಾನು ನಿಮ್ಮ ಉಸ್ತುವಾರಿನಲ್ಲಿ ಬಿಟ್ಟಿದ್ದು ಮತ್ತು ನೀವು ಈ ವರ್ಷ ಈ ಥರ ಬಿಟ್ಬಿಟ್ಟು ಹೋಗಿಬಿಟ್ರೆ ಹೇಗೆ ಏನು ಎತ್ತ ಅಂತ ಹೇಳಿ ಒಂದು ಸ್ವಲ್ಪ ವಿರ್ಸ್ ಬರ್ತದಲ್ಲ ಸರ್ವೇ ಸಾಮಾನ್ಯ ಇವೆಲ್ಲ ಆಗ ಅವರು ಹೇಳಿದ್ರು ನಾರಾಯಣದಾಸರು ಅಂತ ಹೇಳಿಬಿಟ್ಟು ಒಬ್ಬರು ಹಾರ್ಮೋನಿಯಂ ಮೇಸ್ಟ್ರಿದ್ರು ಆತ ನಾನು ಸಣ್ಣ ವಯಸ್ಸಲ್ಲಿದ್ದಾಗಲೇ ಅವ್ರಿಗೊಂದು ಎಪ್ಪತ್ತೆಪ್ಪತ್ತೆರಡು ವರ್ಷ ಆಗಿತ್ತು ಏನೋ ಗೊತ್ತಿಲ್ಲ ನಾನು ಪರಿಪೂರ್ಣವಾಗಿ ಉಸ್ತೇವಾರಿನ ಅವ್ರಿಗೆ ವಹಿಸ್ಕೊಡ್ತೀನಿ ನಾರಾಯಣದಾಸರಿಗೆ ಅವ್ರು ನಿಮ್ಮ ಮೈಂಟೈನ್ ಮಾಡಿಕೊಡ್ತಾರೆ ದಯವಿಟ್ಟು ನನಗೆ ರಿಲೀವ್ ಮಾಡಿಕೊಡಿ ಅಂತ ಹೇಳಿ ವಾಟಾಳ್ ಜನರ ಹತ್ರ ಪರ್ಮಿಷನ್ ತಗೊಂಡು ಪುಟ್ಟಣ್ಣವ್ರ ಜೊತೆಯಲ್ಲಿ ಹೊರಡೋದಕ್ಕೆ ಇವರು ತಯಾರಾದರು ಅದು ಯಾವ ರೀತಿ ಅಂದರೆ ಅವತ್ತಿನ ದಿವಸ ವಿಜಯನಾರಸಿಂಹ ಬಾಬು ಕೃಷ್ಣಮೂರ್ತಿ ಮುಸುರಿ ಕೃಷ್ಣಮೂರ್ತಿ ಯೋಗ ನರಸಿಂಹಮೂರ್ತಿ ಪುಟ್ಟಣ್ಣ ಕಣ್ಗಾಲು ಇವರು ಇಷ್ಟು ಜನ ಐದು ಜನ ಚಿಕ್ಕಮಗ್ಳೂರು ಸುತ್ತಮುತ್ತಲು ಲೊಕೇಶನ್ ನೋಡಿಕೊಂಡು ಒಂದು ಕಮ್ಮಿ ಬಡ್ಜೆಟಲ್ಲಿ ಯಾವ ರೀತಿ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ವಿತೌಟ್ ಯೂನಿಟ್ ಅಂದರೆ ಆವತ್ತಿನ ದಿವಸ ಒಂದು ಕ್ಯಾಮ್ರಾ ರಿಫ್ಲೆಕ್ಟರ್ಸನ್ನ ಬಿಟ್ಟು ಬೇರೆ ಯಾವುದೇ ರೀತಿ ಜನ್ರೇಟ್ರಾಗಲಿ ಲೈಟ್ಸ್ ಆಗಲಿ ಯಾವುದು ಇಲ್ಲದೆ ಯಾವ ರೀತಿ ಒಂದು ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಮಾಡ್ಬೋದು ಅನ್ನೋದೊಂದು ಆಲೋಚನೆ ಮಾಡಿ ಇವರು ಐದು ಜನ ಒಂದು ಹತ್ತರಿಂದ ಹನ್ನೆರಡು ದಿವಸ ಚಿಕ್ಕಮಗಳೂರಿನಲ್ಲೇ ಕ್ಯಾಂಪ್ ಹಾಕ್ಕೊಂಡು ಒಂದು ಸ್ಕ್ರಿಪ್ಟ್ನೆಲ್ಲ ಮಾಡಿಕೊಂಡ್ರು ಅವತ್ತು ಆ ಐದು ಪಾಂಡವರು ಸೃಷ್ಟಿಯಾಗಿದ್ದೆ ಪಡವಾರಹಳ್ಳಿ ಪಾಂಡವರು ಅನ್ನೋ ಚಿತ್ರ ಈ ಪಡವಾರಹಳ್ಳಿ ಪಾಂಡವರು ಮಾಡಬೇಕಾದ್ರೆ ಪುಟ್ಟಣ್ಣ ಕಣಗಾಲ್ ಅವರ ತಲೆಯಲ್ಲಿ ಯಾವ ರೀತಿ ಆಲೋಚನೆ ಇತ್ತು ಅಂದರೆ ಪ್ರತಿಯೊಂದು ಪಾತ್ರನೂ ಒಂದು ಕುರುಕ್ಷೇತ್ರ ನಾ ಒಂದು ನಾಟಕ ಸಿನಿಮಾ ಅಥವಾ ಏನು ನಾವು ಮಹಾಭಾರತದ್ದು ಎಲ್ಲ ಪಾತ್ರಗಳನ್ನ ನೋಡಿರ್ತೀವಿ ಅದನ್ನು ಅಳವಡಿಸ್ಕೊಂಡು ನಾವು ಮಾಡಬೇಕು ಇದಕ್ಕೆ ಪ್ರತಿಯೊಂದು ಪಾತ್ರಗಳು ಹೊಸದಾಗಿ ಪಾತ್ರ ಮಾಡ್ತಕ್ಕಂಥವ್ರನ್ನೇ ಹಾಕ್ಬೇಕಂದ್ರೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಕಲಾವಿದರನ್ನ ಬಿಟ್ಟು ಹೇಗೆ ಮಾಡ್ಬೋದು ಅನ್ನೋ ಒಂದು ಆಲೋಚನೆ ಮಾಡಿದ್ರು ಆವತ್ತಿನ ದಿವಸ ಆಲೋಚನೆ ಮಾಡ್ಕೊಂಡಾಗ ಏನಾಗಿತ್ತು ಅಂಬರೀಷ್ ಅವ್ರನ್ನ ಒಂದು ಮಹಾಭಾರತದ ಒಂದು ಮಧ್ಯಮ ಅಂದರೆ ಭೀಮನ ಪಾತ್ರ ಥರ ಆ ಥರ ಪಾತ್ರಧಾರಿ ಅಂಬರೀಷ್ ಅವ್ರನ್ನ ಆ ಕ್ಯಾರೆಕ್ಟರ್ಗೆ ಒಂದು ಸೆಲೆಕ್ಟ್ ಮಾಡಿಕೊಂಡ್ರು ಒಂದು ಸಾಫ್ಟ್ ಅರ್ಜುನ್ ಥರದ್ದು ಒಂದು ರಾಮಕೃಷ್ಣ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಹೀಗೆ ಎಲ್ಲ ಅಂದ್ಕೊಂಡಾಗ ಅವ್ರಿಗೆ ಬಂದಿದ್ದು ಒಂದು ತಲೆಯಲ್ಲಿ ಏನಪ್ಪ ಅಂದರೆ ಆ ಊರಿನ ಹಳ್ಳಿ ಮುಖಂಡನ ಪಾತ್ರ ಯಾರು ಇಸ್ ದ ಮೇಯ್ನ್ ವಿಲ್ಲನ್ ಅವನು ಒಂದು ಮೇ ದುರ್ಯೋಧನ ಥರ ಆ ಥರದ್ದೊಂದು ಪಾತ್ರ ಪಕ್ಕದಲ್ಲಿ ಶಕುನಿ ಅಂತ ಒಂದು ಪಾತ್ರಕ್ಕೆ ನಮ್ಮ ತಂದೆಯವರು ಆಲ್ರೆಡಿ ಸ್ಕ್ರಿಪ್ಟ್ ಮಾಡಿದಾಗ್ಲಿಂದನೇ ಅದು ಫಿಕ್ಸ್ ಆಗಿತ್ತು ಆ ಪಾತ್ರದ ಹೆಸರೇ ಕನೆಕ್ಷನ್ ಕಾಳಪ್ಪ ಹೀಗೆ ಆ ಪಾತ್ರನ ಯಾರಿಗೆ ಕೊಡಬೇಕು ಮಾಡಬೇಕು ಅಂತ ಇದ್ದಾಗ ನಮ್ಮ ತಂದೆಯವರ ತಲೆಯಲ್ಲಿ ಬಂದಿದ್ದೇನೆಂದರೆ ಧೀರೇಂದ್ರ ಗೋಪಾಲ್ ಧೀರೇಂದ್ರ ಗೋಪಾಲ್ ಅವ್ರಿಗೂ ನಮ್ಮ ತಂದೆಯವ್ರಿಗೂ ಹೇಗೆ ಒಡನಾಟ ಇತ್ತು ಅಂದರೆ ಧೀರೇಂದ್ರ ಗೋಪಾಲ್ ಅವರು ತಿಂಗಳಗಟ್ಟಲೆ ಪಾಪ ನಮ್ಮ ಮನೆಯಲ್ಲೇ ಇರ್ತಿದ್ರು ಈ ಬೆಂಗಳೂರಿಗೆ ಬಂದಾಗ ನಾಟಕಗಳಿದ್ದಾಗ ಅಥವಾ ಸಿನಿಮಾ ಅವಕಾಶಗಳನ್ನ ಪಡೆಯೋದಕ್ಕೆ ಮಾಡೋದಕ್ಕೆ ಪ್ರತಿಯೊಂದು ನಮ್ಮ ತಂದೆಗೆ ಅವರು ಆಲ್ಮೋಸ್ಟು ಒಂದು ಶಿಷ್ಯನ ರೂಪದಲ್ಲೇ ಮನೆಯಲ್ಲಿ ಇರ್ತಿದ್ರು ಮಾಡ್ತಿದ್ರು ಎಲ್ಲವೂ ಇದ್ದಾಗ ಧೀರೇಂದ್ರ ಗೋಪಾಲ್ಗೆ ಈ ಪಾತ್ರನ ಮಾಡಿಸೋಣ ಅಂತ ಹೇಳಿ ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಇನ್ಸಿಸ್ಟ್ ಮಾಡಿದ್ರು ಹೌದು ಮುಸ್ರಿಗಳೇ ಧೀರೇಂದ್ರ ಗೋಪಾಲ್ ಓಕೆ ನೀವು ಆಲ್ರೆಡಿ ನಾಗರಾವ್ನಲ್ಲೂ ಒಂದು ಸತಿ ಕರ್ಕೊಂಬಂದಿದ್ರಿ ಒಂದು ಸಣ್ಣ ಪಾತ್ರನ ಅವತ್ತನ ಕೊಟ್ಟಿದ್ವಿ ಬಟ್ ಇಷ್ಟು ದೊಡ್ಡ ಪಾತ್ರನ ಅವರು ಕ್ಯಾರಿ ಮಾಡ್ತಾರಾ ಅನ್ನೋ ಒಂದು ಪುಟ್ಟಣ್ಣ ಅವ್ರಿಗೆ ಆಲೋ ಆಲೋಚನೆ ಇದ್ದಾಗ ಖಂಡಿತವಾಗ್ಲೂ ಧೀರೇಂದ್ರ ಗೋಪಾಲು ಈ ಪಾತ್ರಕ್ಕೆ ಸೂಟ್ ಹಾಕ್ತಾರೆ ಅಂತ ಹೇಳಿಬಿಟ್ಟು ನಮ್ಮ ತಂದೆಯವರ ಒಂದು ಪ್ರೆಷರ್ ಮೇಲೆ ಧೀರೇಂದ್ರ ಗೋಪಾಲ್ ಅವ್ರಿಗೆ ಆ ಪಾತ್ರನ ಫಿಕ್ಸ್ ಮಾಡಿದ್ರು ಅವತ್ತು ಶುರುವಾದಂಥ ಪಡವಾರಹಳ್ಳಿ ಪಾಂಡವ್ರ ಚಿತ್ರ ಎಪ್ಪತ್ತೇಳನೇ ಇಸುವಿನಲ್ಲಿ ಸಂಗಮ್ ಚಿತ್ರಮಂದಿರದಲ್ಲಿ ಆ ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆದಾಗ ನಾನಿನ್ನೂ ಆವಾಗ ಸಿಕ್ಸ್ತ್ ಮೇ ಬಿ ಸೆವೆಂತ್ ಸ್ಟ್ಯಾಂಡರ್ಡ್ ಏನೋ ಓದ್ತಾ ಇದ್ದೆ ನಮ್ಮ ತಂದೆಯವ್ರಿಗೆ ಮನಸ್ಸಲ್ಲೇ ಒಂಥರ ದುಗುಡ ತುಂಬ ಅದ್ಭುತವಾದ ಪಾತ್ರ ಮಾಡಿದ್ದೀನಿ ಸ್ಟಾರ್ ಕ್ಯಾಸ್ಟ್ ಇಲ್ಲ ಹೇಗೆ ಹೋಗುತ್ತೋ ಏನೋ ಪಿಕ್ಚರ್ ಗೊತ್ತಿಲ್ಲ ಅನ್ನೋದು ಅವರ ನನಗೆ ಕೊರಿತಿತ್ತು ನೋಡಿ ಅವತ್ತಿನ ದಿವಸ ಏನಂದರೆ ಪುಟ್ಟಣ್ಣ ಕಣ್ಗಾಳವ್ರಿಗೆ ಒಂದು ಉನ್ನತವಾದ ಒಂದು ಸ್ಥಾನ ಇತ್ತು ಅವ್ರದ್ದು ಒಂದು ಹೆಸರಿತ್ತು ಎಲ್ಲವೂ ಇತ್ತು ಆ ಪಿಕ್ಚರು ಖಂಡಿತವಾಗಲೂ ಒಂದು ಓಪನಿಂಗ್ಸ್ ತಗೊಳ್ಳುತ್ತೆ ಅನ್ನೋದು ಎಲ್ರಿಗೂ ಒಂದು ಇದು ನಮ್ಮ ತಂದೆಯವರು ಕರೆದು ಹೇಳಿದ್ರು ಮಕ್ಕಳ ಇವತ್ತು ಸ್ಕೂಲ್ಗೆ ಹೋಗ್ಬೇಡ್ರಪ್ಪ ನೀವಿಬ್ಬರು ಈ ಪಿಕ್ಚರ್ಗೆ ಹೋಗ್ಬಿಟ್ಟು ಬಂದು ಸಿನಿಮಾ ಹೇಗೆ ಬಂದಿದೆ ಅಂತ ನೋಡಿಬಿಟ್ಟು ಹೇಳಬೇಕು ಅಂತ ಹೇಳಿದ್ರು ಸೊ ನಾವು ಹೇಗೋ ನಮ್ಮ ಅಪ್ಪ ಸ್ಕೂಲಿಗೆ ಚಕ್ರ ಕೇಳಿದಾರಲ್ಲ ಹೇಳಿದಾರಲ್ಲ ಅಂತ ಹೇಳಿ ಸಿನಿಮಾಗು ಟಿಕೆಟ್ಗೂ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟು ಸಿನಿಮಾ ಅಂತ ಪಾಪ ಕಳಿಸ್ಕೊಟ್ರು ನಾವು ಥೇಟ್ರ್ ಮುಂದೆ ಹೋದರೆ ಫುಲ್ಲು ಇತ್ತು ಆ ರಶ್ ಬಂದ್ಬಿಟ್ಟು ಯಾವುದೋ ಸ್ಟಾರ್ ಕ್ಯಾಸ್ಟಿಂದ ಬಂದಂಥ ರಶ್ ಅಲ್ಲ ಅದು ಪುಟ್ಟಣ್ಣ ಅವರ ಒಂದು ಹೆಸರಿಗೆ ಇದ್ದಂಥ ಅವ್ರಿಗೆ ಇದ್ದಂಥ ಬೆಲೆ ಒಬ್ಬ ನಿರ್ದೇಶಕನಿಗೆ ಯಾವ ಮಟ್ಟಕ್ಕೆ ಬೆಲೆ ಇತ್ತು ಅನ್ನೋದು ಅವ್ರದ್ದು ಅವರು ಅವರ ಒಂದು ಯುಗಾನೇ ಬೇರೆ ಬಿಡಿ ಅದು ಸೊ ಫುಲ್ಲು ರಶ್ ಇತ್ತು ನಾವು ಹೇಗೋ ಎಲ್ಲ ನೂಕ್ಲು ನೂಕ್ಲು ಮಾಡಿಬಿಟ್ಟು ಟಿಕೆಟು ತಗೊಂಡು ನಾನು ನಮ್ಮ ಅಣ್ಣ ಇಬ್ಬರು ಸಿನಿಮಾ ನೋಡಿಕೊಂಡು ಮಾರ್ನಿಂಗ್ ಶೋನ ಮಧ್ಯಾಹ್ನ ಊಟದ ಟೈಮಿಗೆ ಹೋಗ್ಲಿಪುರಮು ಮನೆಗೆ ಬಂದ್ವಿ ಏನಪ್ಪ ಮಕ್ಕಳ ಹೇಗಿತ್ತು ಸಿನಿಮಾ ನಾವು ನಮ್ಮ ತಂದೆಯವ್ರನ್ನ ಅಪ್ಪ ಅನ್ನೋದಕ್ಕಿಂತ ಹೆಚ್ಚಿಗೆ ಅಣ್ಣ ಅಣ್ಣ ಅಂತ ಪ್ರೀತಿಯಿಂದ ಕರಿತಿದ್ವಿ ಬ್ರಾಹ್ಮಣರ ಮನೆಗಳಲ್ಲಿ ತಂದೆಯವ್ರನ್ನ ಆದಷ್ಟು ಅಣ್ಣ ಅಂತಲೇ ಕರೆಸ್ತಾರೆ ಅಣ್ಣ ಭಾಳ ಸೂಪರು ನೀನಂತೂ ಎಕ್ಸ್ಟ್ರಾ ಆರ್ಡನರಿ ಹಾಗೆ ಹೀಗೆ ಅಂತೆಲ್ಲ ಏನು ನಮ್ಮ ಅಪ್ಪನಿಗೆ ಯಾವ ರೀತಿ ಹೋಗಳ್ಬೇಕು ಎಷ್ಟೇ ಆದರೂ ನಮ್ಮ ತಂದೆ ನಾವು ನಮ್ಮ ತಂದೆಯವನ್ನ ದೊಡ್ಡ ಸ್ಕ್ರೀನಲ್ಲಿ ಅಷ್ಟು ದೊಡ್ಡ ಪಾತ್ರದಲ್ಲಿ ನೋಡಿದ್ದು ಫಸ್ಟ್ ಟೈಮು ಅದ್ಭುತವಾಗಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ವಿ ಆದರೂ ನಮ್ಮ ತಂದೆಯವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದರೆ ಹೆತ್ತು ಮಕ್ಕಳು ತಂದೆನ ಹೋಗೋದು ಸಹಜ ಅಂತ ಅವ್ರ ಮನಸಲ್ಲಿ ಅದಿತ್ತು ಸಂಜೆ ಹೊತ್ತಿಗೆ ಒಂದು ಫೋನ್ ಕಾಲ್ ಬಂತು ರಾಜ್ಕುಮಾರ್ ಅವರ ಬ್ರದರಿಂದ ಮೀಸೆಸ್ ಶ್ರೀನಿವಾಸ್ ಅಂತ ಅವ್ರು ಫೋನ್ ಮಾಡಿದ್ರು ಗುರುಗಳೇ ಭಾಳ ಅದ್ಭುತವಾದ ಪಾತ್ರ ಮಾಡಿದ್ದೀರಾ ಸಿನಿಮಾ ತುಂಬ ನೀವೇ ಇದ್ದೀರಾ ಅಂತ ಹೇಳಿದ್ರು ನಮ್ಮ ತಂದೆಗೆ ಒಂದು ಚೂರ್ ಕಾನ್ಫಿಡೆಂಟ್ ಲೆವೆಲ್ ಅಂದರೆ ನಾನು ಮಾಡಿದ ಇಷ್ಟು ವರ್ಷ ನನ್ನ ತಪಸ್ಸಿನ ಫಲ ಇವತ್ತು ಸಿಕ್ಕುತ್ತೇನಪ್ಪ ಅನ್ನೋದು ಒಂದು ಅವ್ರಿಗೆ ಇತ್ತು ಮತ್ತು ಅಗೈನ್ ಸೆಕೆಂಡ್ ಶೋ ನಮ್ಮ ತಂದೆಯವ್ರನ್ನ ಕರ್ಕೊಂಡು ಆವಾಗ ಒಂಬತ್ತುವರೆ ಶೋ ಇತ್ತು ಅದೇ ಸಂಗಮ್ ಥಿಯೇಟ್ರ್ನಲ್ಲಿ ಅಗೇನ್ ಎಂಟೈರ್ ಫ್ಯಾಮಿಲಿನ ಕರ್ಕೊಂಡು ನಮ್ಮ ತಂದೆಯವರು ಆ ಸಿನಿಮಾಗೆ ಹೋದ್ವಿ ಅವರು ಸಿನಿಮಾ ನೋಡಿದ್ರು ಇಂಟ್ರ್ಯೂ ಹೊತ್ತಿಗೆ ಜನಗಳು ಅವ್ರನ್ನ ಪ್ರತಿಕ್ರಿಯೆ ತಗೊಂಡಿದ್ದು ಅವ್ರನ್ನ ಮುತ್ಕೊಂಡಿದ್ದು ಮಾತಾಡಿದ್ದು ಎಲ್ಲ ಅದ್ಭುತವಾದ ದೃಶ್ಯ ಇವತ್ತಿಗೂ ನನಗೆ ಕಣ್ಣು ಕಟ್ಟದಂಗಿದೆ ಸೊ ನಮ್ಮ ತಂದೆಯವರು ಭಾಳ ಆನಂದ ಆಯಿತು ಅವ್ರಿಗೆ ಅವೇ ಸೆಕೆಂಡ್ ಶೋ ಮುಗಿಸ್ಕೊಂಡು ಎಲ್ಲ ಒಂದು ವಾಕಲ್ಲಿ ಮನೆಗೆ ಬಂದ್ವಿ ಸಂಗಮ್ ಥಿಯೇಟ್ರಿಗೂ ನಮ್ಮ ಮನೆಗೆ ಅಫ್ಕೋರ್ಸ್ ಒಂದು ಎರಡು ಕಿಲೋಮೀಟ್ರ್ ಇತ್ತು ಮಿಡ್ ನೈಟಲ್ಲಿ ಎಲ್ಲರೂ ವಾಕಲ್ಲಿ ಬಂದ್ವಿ ನಮ್ಮ ತಂದೆಯವ್ರಿಗೆ ಫುಲ್ ಹ್ಯಾಪಿ ಅಪ್ಪ ಇಷ್ಟು ವರ್ಷ ನಾನು ಏನು ನಾನು ಮಾಡಿದ್ನಲ್ಲ ಇದೊಂದು ಒಳ್ಳೆ ಪ್ರತಿಫಲ ಮುಂದಕ್ಕೆ ಸಿಗ್ಬೋದು ಅಂತ ಹೇಳಿಬಿಟ್ಟು ನಮ್ಮ ತಂದೆಯವ್ರ ಮನಸ್ಸಿಗೆ ಅವತ್ತಿನ ದಿವಸ ಒಂದು ಆನಂದ ಆಯಿತು ಆ ಆನಂದನ ನಮ್ಮ ಕಣ್ಣಾರೆ ನೋಡಿದ್ವಿ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ರು ಅವರು ಆವತ್ತಿನ ದಿವಸ ನನಗೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ಬಟ್ ಆ ಹಳ್ಳಿ ಪಾಂಡವರು ಅನ್ನೋ ಚಿತ್ರ ಕನೆಕ್ಷನ್ ಕಾಳಪ್ಪ ಅನ್ನೋದು ಮುಸುರಿ ಕೃಷ್ಣಮೂರ್ತಿ ಅವರು ಮಾಡಿದಂಥ ಪಾತ್ರ ಇದೆಯಲ್ಲ ಅದು ಯಾರೂ ಆ ಪಾತ್ರನ ಮೀರಿಸೋದಕ್ಕಂತೂ ಸಾಧ್ಯವೇ ಇಲ್ಲ ಅಗೇನ್ ಹಂಡ್ರೆಡ್ ಇಯರ್ಸ್ ಆದ್ರೂ ಮತ್ತು ಆ ಥರದ್ದೊಂದು ಬಿಕಾಸ್ ಈಗ ಪ್ರತಿ ಒಂದು ಶಕುನಿ ಪಾತ್ರನೂ ನಮ್ಮ ಪಕ್ಕದಲ್ಲೇ ಇರ್ತದೆ ನಿಜ ಜೀವನದಲ್ಲಿ ಅವರು ಅದನ್ನು ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದರು ಅಂದರೆ ಅದ್ಭುತವಾಗಿ ಕ್ಯಾರಿ ಮಾಡಿದ್ರು ಆ ಪಾತ್ರನ ಸಾಯೋವರೆಗೂ ನಮ್ಮ ತಂದೆ ಅವತ್ತು ಕೊಟ್ಟಂಥ ಸ್ಟಾರ್ಡಮ್ ಸಾಯೋವರೆಗೂ ನಮ್ಮ ತಂದೆಯವರು ಬ್ಯಾಕ್ ನೋಡಲೇ ಇಲ್ಲ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ವಾರ ಬಿಟ್ಟು ಅವರಿಗೆ ಸಿನಿಮಾಗಳ ಸುರಿಮಳೆ ಕಾಲ್ ಶೀಟ್ಸ್ಗಳಿಗೆ ಸಿನಿಮಾಗಳ ಸುರಿಮಳೆ ಶುರುವಾಯಿತು ಅವರು ಎರಡನೇ ಸಿನಿಮಾ ಅಂತ ಬಣ್ಣ ಹಾಕಿದ್ದು ಅಂದರೆ ನಾನಿನ್ನ ಬಿಡಲಾರೆ ಅನ್ನೋ ಚಿತ್ರ ಸಿ ಜೈರಾಮ್ ಅವರು ನಿರ್ಮಾಣದ ನಾನಿನ್ನ ಬಿಡಲಾರೆ ಅನ್ನೋ ಚಿತ್ರ ಪಡವರಳ್ಳಿ ಪಾಂಡವರು ಆದಮೇಲೆ ಅಲ್ಲಿಂದ ಶುರುವಾಯಿತು ಒಂದು ಸತಿ ಮತ್ತೆ ಪುಟ್ಟಣ್ಣ ಅವರು ಫೋನ್ ಮಾಡಿ ಅಗೇನ್ ಒಂದು ಸಿನಿಮಾಗೆ ಆಫರ್ ಮಾಡಿದ್ರು ಧರ್ಮ ಸರಿ ಅನ್ನೋ ಒಂದು ಚಿತ್ರಕ್ಕೆ ಅದು ಯಾವ ಮಟ್ಟಕ್ಕೆ ಪಾತ್ರ ಇತ್ತು ಅಂದರೆ ಆ ಸಿನಿಮಾ ನೋಡಿ ಮೋಸ್ಟ್ಲಿ ನಮ್ಮ ತಂದೆಯವ್ರಿಗೆ ಎಲ್ಲ ಹೆಂಗಸರುಗಳು ಆವತ್ತಿನ ಕಾಲದಲ್ಲಿ ಬೈಕೊಂಡಿದ್ರು ಭಾಳಷ್ಟು ಪತ್ರಗಳು ಬಂದಿದ್ವು ನಿನ್ನ ಮನೆ ಕೊಟ್ಟೋಗ ನಿನ್ನ ಮನೆ ಹಾಳಾಗ ನಿನ್ನ ಕ್ಯಾರ ತಗೊಂಡು ಓಡಿ ಅಂತ ಎಲ್ಲ ಜನ ಮಾತಾಡ್ಕೊಳ್ತಾಯಿದ್ರು ಅಂದರೆ ಆರ್ತಿಯವರು ಅದರಲ್ಲಿ ಒಂದು ಮೂಕಿ ಪಾತ್ರ ಮಾಡಿದರು ಆ ಮೂಕಿ ಪಾತ್ರ ಮಾಡಿದಾಗ ಒಬ್ಬ ಸೋದರ ಮಾವ ಅಂದರೆ ಸೋದರ ಮಾವ ಇನ್ ಸೆನ್ಸ್ ಚಿಕ್ಕಮ್ಮನ ತಮ್ಮನ ಪಾತ್ರ ಅದು ಮಾಡಿದ್ದು ಏನೆಲ್ಲ ಕಾಟ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಮೂಕಿ ಹೆಣ್ಣಿಗೆ ಅಷ್ಟೂ ಕಾಟ ಕೊಡ್ತಕ್ಕಂಥ ಅದೊಂದು ಪಾತ್ರ ಒಬ್ಬ ಬಾಬಾ ಇದನ್ನು ನೆಂಟ ಸ್ಥಾನ ಹೇಗಿರ್ತದೆ ಹೇಗೆ ಕನ್ನಿಂಗು ಅದು ನಮ್ಮ ತಂದೆಯವರು ಭಾಳ ಅದ್ಭುತವಾಗಿ ಅದರಲ್ಲಿ ಪಾತ್ರ ಮಾಡಿದರು ಧರ್ಮಸರೆ ಅನ್ನೋ ಚಿತ್ರದಲ್ಲಿ ಆಮೇಲೆ ಮತ್ತೆ ಅದೇ ಒಂದು ವರ್ಷ ಆದಮೇಲೆ ಪುಟ್ಟಣ್ಣವರು ರಂಗನಾಯಕಿಯನ್ನು ಚಿತ್ರ ಮಾಡಿದರು ಅದರಲ್ಲಿ ಹೇಳಿದರು ಮೊಸರುಗಳೇ ನೀವಿರೋ ಬ್ಯುಸಿಗೆ ನಾನು ತುಂಬ ದೊಡ್ಡ ಪಾತ್ರ ಈ ಸಿನಿಮಾನಲ್ಲಿ ಹಾಕ್ತಾಯಿಲ್ಲ ಒಂದು ಶೆಟ್ಟಿ ಪಾತ್ರನ ನಾನು ನಿಮಗೆ ಕೊಡ್ತೀನಿ ತೆಲುಗು ಶೆಟ್ರು ಈ ಅಂಗಡಿ ನಡೆಸ್ತಕ್ಕಂಥದ್ದು ಆ ಥರದ್ದೊಂದು ಪಾತ್ರ ಕೊಡ್ತಿದ್ದೀನಿ ನೀವು ಮತ್ತು ದಿನೇಶ ಕಾಂಬಿನೇಷನ್ನು ಮಾಡಬೇಕು ಅಂತ ಹೇಳಿದ್ರು ಪುಟ್ಟಣ್ಣವರು ಕರೆದ ದಿವಸ ನಮ್ಮ ತಂದೆಯವರು ಯಾವತ್ತೂ ಇಲ್ಲ ಅಂತ ಹೇಳಲೇ ಇಲ್ಲ ಅವರು ಜೀವನದಲ್ಲಿ ಯಾಕೆಂದರೆ ಪುಟ್ಟಣ್ಣವ್ರಿಗೂ ಮತ್ತು ನಮ್ಮ ತಂದೆಯವ್ರಿಗೂ ಇದ್ದಂಥ ಸ್ನೇಹ ಅಂಥದ್ದು ಎಲ್ಲವೂ ನಡ್ಕೊಂಡು ಹೋಯಿತು ನಮ್ಮ ತಂದೆಯವ್ರಿಗೆ ಯಾವ ರೀತಿ ಹೋಗ್ತಾ ಬಂತು ಅಂದರೆ ಒಂದೊಂದೇ ಸಿನಿಮಾ ನಾನು ಹೇಳ್ತಾ ಹೋದರೆ ಎಲ್ಲವೂ ಅದ್ಭುತವಾದ ಚರಿತ್ರೆಗಳು ನಮ್ಮ ತಂದೆಯವರು ಅಭಿನಯಿಸಿದಂಥ ಪಾತ್ರ ಅದರಲ್ಲಿ ಕೆಲವಾರು ನಿರ್ಮಾಪಕರು ನಮ್ಮ ತಂದೆ ಇಲ್ಲದೆ ಸಿನಿಮಾನೇ ಆವತ್ತಿನ ದಿವಸಗಳಲ್ಲಿ ಮಾಡಿಲ್ಲ ಉದಾಹರಣೆಗೆ ದ್ವಾರ್ಕೇಶ್ ಅವರು ಅಬ್ಬಯ್ ಆಮೇಲೆ ಅಜಂತಾ ಕಂಬೈನ್ಸ್ ಅಂದ್ಬಿಟ್ಟು ಎ ಆರ್ ರಾಜು ಅಂತ ನಿರ್ಮಾಪಕರು ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಇದೆ ಅಂಕಲ್ ಚರಿತ್ರೆಯಿದೆ ಆಗಿರ್ಬೋದು ನೋಡಿ ಲಕ್ಷ್ಮೀ ಕಟಾಕ್ಷ ಅನ್ನೋ ಒಂದು ಚಿತ್ರದಲ್ಲಿ ಅಗೇನ್ ಒಂದು ಶಕುನಿ ಪಾತ್ರನೇ ಅವರು ಮಾಡಿದರು ನೀವು ನೋಡಿದ್ರೆ ಅದು ಅವರು ಇನ್ನೊಂದು ಶಕುನಿನೇ ಆಮೇಲೆ ತಾಯಿ ನುಡಿ ಅನ್ನೋ ಸಿನಿಮಾದಲ್ಲಿ ಅದರಲ್ಲೂ ಅಷ್ಟೇ ಆವತ್ತಿನ ದಿವಸ ಅಬ್ಬಾಯಿ ಅವರು ಒಂದು ಫ್ಯಾಮ್ಲಿ ಮೆಲೋ ಡ್ರಾಮಾ ಒಂದು ಸಿನಿಮಾ ಮಾಡಬೇಕಾದಾಗ ಈ ಪಾತ್ರಕ್ಕೆ ಯಾರನ್ನ ಹಾಕಬೇಕು ಅಂದರೆ ನಾನು ಹೇಳ್ತಿರೋದು ಆ ಫ್ಯಾಮಿಲಿ ಮೆಲೋಡ್ರಾಮಾ ಸಿನಿಮಾನಲ್ಲಿ ಒಂದು ದೊಡ್ಡ ಅಣ್ಣನ ಪಾತ್ರ ಯಾರ ಕೈನಲ್ಲಿ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಚೀಟಿ ಹಾಕ್ತಾ ಕೂತಿದ್ರಂತೆ ಅದರಲ್ಲಿ ಉದಯ್ ಕುಮಾರ್ ಅವರ ಹೆಸರು ಕಲ್ಯಾಣ್ ಕುಮಾರ್ ಅವರ ಹೆಸರು ಆಮೇಲೆ ರಾಜೇಶ್ ಅವರ ಹೆಸರು ಎಲ್ಲವೂ ಹಾಕಿ ಚೀಟಿ ಎತ್ತಿ ನೋಡಿದಾಗ ಕಲ್ಯಾಣ್ ಕುಮಾರ್ ಅವರು ಆ ಪಾತ್ರಕ್ಕೆ ಆಯ್ಕೆ ಆದರು ಆವತ್ತಿನ ದಿವಸ ತಾಯಿ ನುಡಿ ಅನ್ನೋ ಚಿತ್ರದಲ್ಲಿ ತುಂಬ ಅದ್ಭುತವಾದ ಪಾತ್ರನೂ ನಮ್ಮ ತಂದೆಯವರು ಮಾಡಿದ್ದಾರೆ ಅದ್ರಲ್ಲಿ ಒಂದು ಸಿಮೆಂಟ್ ಕಲಬೆರಕೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ್ಯಾವ ಬ್ರ್ಯಾಂಡು ಯಾವ್ಯಾವ ರೀತಿ ಸಿಮೆಂಟ್ಗಳಿರ್ತವೆ ಹೇಗೆ ಕಲಬೆರಕೆ ಮಾಡ್ತಾರೆ ಈ ಥರದ್ದು ಒಂದು ಪಾತ್ರ ಮಾಡಿದರು ಹೀಗೆ ಹೇಳ್ತಾ ಹೋಯಿತು ಅಂದರೆ ಅವ್ರದ್ದು ಪಾತ್ರಗಳ ವಿಶ್ಲೇಷಣೆ ಒಂದೊಂದು ಸಿನಿಮಾನಲ್ಲೂ ಒಂದೊಂದು ಅದ್ಭುತ ಒಂದೊಂದು ವಿಚಿತ್ರ ಒಂದೊಂದು ಇದು ಇಷ್ಟು ಅವರು ಸಾಯವ್ರಿಗೂ ಬ್ಯುಸಿ ಇದ್ದಾಗ್ಲೂ ಅವ್ರಿಗೆ ಆ ನಾಟಕದ ಗೀಳು ಮಾತ್ರ ನಮ್ಮ ತಂದೆಯವ್ರಿಗೆ ಹೋಗೇ ಇರಲಿಲ್ಲ ಏನು ಮಾಡೋರು ಅಂದರೆ ತಿಂಗಳ ಮೊದಲು ಅಂದರೆ ಒಂದನೇ ತಾರೀಕಿಂದ ಐದನೇ ತಾರೀಕವರೆಗೂ ಅವರು ಸಿನಿಮಾಗಳಿಗೆ ಡೇಟ್ ಕೊಡ್ತಾಯಿರಲಿಲ್ಲ ಆದಷ್ಟುವೇ ಆದಷ್ಟು ಸಿನಿಮಾಗಳಿಗೆ ಡೇಟ್ನ ಅವಾಯ್ಡ್ ಮಾಡ್ತಾಯಿದ್ರು ಕಾರಣ ಏನಂದರೆ ಅಶಕ್ತ ಕಲಾವಿದರು ನಮ್ಮ ತಂದೆಯವ್ರನ್ನ ನೋಡೋದಕ್ಕೆ ಪ್ರತಿ ದಿವಸ ಮನೆಗೆ ಯಾರೋ ಒಬ್ಬರು ಬರ್ತಾಯಿದ್ರು ಶೂಟಿಂಗ್ ಸ್ಪಾಟ್ಗಳಿಗೆ ಹೋಗ್ತಾಯಿದ್ರು ಏನಂದರೆ ಕ್ಯಾಂಪ್ಗಳು ಹಾಕಿರೋರು ಆ ಕ್ಯಾಂಪ್ಗಳು ಕ್ಲೋಸ್ ಮಾಡೋದಕ್ಕೆ ಹಣದ ವ್ಯವಸ್ಥೆ ಇರ್ತಾ ಇರಲಿಲ್ಲ ಲಾಸ್ ಆಗ್ತಾಯಿತ್ತು ಆವಾಗ ನಮ್ಮ ತಂದೆಯವ್ರು ಏನು ಮಾಡೋರು ಇವರ ಸ್ವಂತ ಖರ್ಚಲ್ಲಿ ಇವರು ಹೋಗಿ ನಾಟಕಗಳನ್ನ ಮಾಡಿಕೊಟ್ಬಿಟ್ಟು ವಾಪಸ್ ಬರ್ತಾಯಿದ್ರು ಹೀಗೆ ಕೆಲವರು ಮನೆಗಳಲ್ಲಿ ಮದುವೆ ಮಾ ಮುಂಜಿ ಮಾಡೋದಕ್ಕೆ ತೊಂದರೆಗಳಾಗ್ತಾಯಿತ್ತು ಯಾವುದೋ ಒಂದು ಕಲಾವಿದರಿಗೆ ಅವ್ರುಗಳಿಗೆ ಕೇಳೋರು ನಿನ್ನ ಊರಿನಲ್ಲಿ ಯಾವ ನಾಟಕ ನಡೀತಿದೆ ಅಥವಾ ನಿನ್ನ ಇದರಲ್ಲೇ ಸುತ್ತಮುತ್ತಲು ಯಾವ ಕಂಪ್ನಿ ನಡೀತಿದೆ ನಾನು ಇಷ್ಟನೇ ತಾರೀಕಿಂದ ಬರ್ತೀನಿ ಆ ಕಂಪ್ನಿ ಮನೆಯವ್ರ ಹತ್ರ ಮಾತಾಡ್ಬಿಟ್ಟು ಈ ಡೇಟ್ಗಳನ್ನ ಬಿಡಿಸ್ಕೊಂತ ಹೇಳಿಬಿಟ್ಟು ಅವರು ಫ್ರೀ ಆಫ್ ಕಾಸ್ಟಲ್ಲ ಅಂದರೆ ಇವರು ಸ್ವಂತ ಕಾರ್ನಲ್ಲಿ ಹೋಗಿ ಅವರು ನಾಟಕ ಮಾಡಿಕೊಟ್ಬಿಟ್ಟು ಅಲ್ಲಿ ಬರ್ತಕ್ಕಂಥ ಕಲೆಕ್ಷನ್ಸು ಅಷ್ಟು ಆವತ್ತಿನ ದಿವಸ ಜನಗಳ ಮುಂದೆ ವೇದಿಕೆಯಲ್ಲಿ ಕೊಟ್ಬಿಟ್ಟು ಬರ್ತಾಯಿದ್ರು ನಮ್ಮ ತಂದೆಯವರು ಈ ರೀತಿ ಪಾಪ ಅವರು ಎಲ್ಲವೂ ಬೆಳೆಸ್ಕೊಂಡು ಬಂದರು ನನಗೂ ನಮ್ಮ ಅಣ್ಣನಿಗೂ ಏನಾಗಿತ್ತು ಅಂದರೆ ಸಣ್ಣ ವಯಸ್ಸಿಂದನೇ ಇದನ್ನೆಲ್ಲ ನೋಡ್ಕೊಂಡು ಬಂದು ನಾವು ಬೆಳೆದವ್ರು ಆ್ಯಕ್ಚುಲಿ ನಾನು ನಮ್ಮ ಅಣ್ಣ ನಾನು ನಮ್ಮ ಅಣ್ಣನಿಗೆ ಯಾವ ಮಟ್ಟಕ್ಕೆ ಸಿನಿಮಾ ಒಂದು ಇದನ್ನು ಬೆಳೆಸ್ಕೊಂಡ್ಬಿಟ್ಟಿದ್ವಿ ಅಂದರೆ ಈಗ ವಾಪಸ್ ಒಂಚೂರು ಹಿಂದಕ್ಕೆ ಹೋಗ್ತೀನಿ ಆಗ ಶೋಲೆ ಅನ್ನೋ ಚಿತ್ರ ಒಂದು ಬಿಡುಗಡೆ ಆಗಿತ್ತು ಅದು ಎಕ್ಸ್ಟ್ರೀಮ್ ಹಿಟ್ಟಾಗಿ ಹೋಗ್ಬಿಟ್ಟಿತ್ತು ಶೋಲೆ ಅನ್ನೋ ಚಿತ್ರ ಅದನ್ನೆಲ್ಲ ನೋಡ್ಕೊಂಡು ಬಂದು ನಾವು ಮನೆಯಲ್ಲಿ ನನ್ನ ಸ್ನೇಹಿತರು ಒಂದಷ್ಟು ಜನ ನಾವೆಲ್ಲ ಆಟ ಆಡೋದಕ್ಕೆ ಒಂದು ಹತ್ತು ಜನ ಹುಡುಗರೆಲ್ಲ ಗುಂಪಾಗಿದ್ವಿ ನಾವೆಲ್ಲ ಸೇರಿಕೊಂಡು ಆ ಶೋಲೆ ಅನ್ನೋ ಒಂದು ಸಿನಿಮಾನ ನಾವು ಟೆರಾಸ್ ಮೇಲೆ ನಿಂತ್ಕೊಂಡು ನಾವು ಆ್ಯಕ್ಟ್ ಮಾಡ್ತಾ ಅದಕ್ಕೆ ನಮ್ಮ ಅಣ್ಣನೇ ಕ್ಯಾಮ್ರಾಮನ್ನು ನಾವೇನು ಮಾಡ್ಬಿಟ್ಟಿದ್ವಿ ಅಂದರೆ ಈ ಸ್ಕೂಲಿಂದು ನಮ್ಮದು ಏನು ಈ ರಟ್ಟುಗಳಿರ್ತದಲ್ಲ ಅದನ್ನೆಲ್ಲ ಜೋಡಿಸ್ಕೊಂಡು ಒಂದು ಕ್ಯಾಮ್ರಾ ಥರ ಮಾಡಿಕೊಂಡು ಅದರಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ ಶೋಲೆ ಅನ್ನೋ ಪಿಚ್ಚರು ಮತ್ತು ಕಳ್ಳಾಕುಳ್ಳ ಅನ್ನೋದೊಂದು ವಿಷ್ಣುವರ್ಧನ್ ಅವ್ರದ್ದು ದ್ವಾರ್ಕೇಶ್ ಅವ್ರದ್ದು ಸಿನಿಮಾಗಳು ರಿಲೀಸ್ ಆಗಿದ್ದಾಗ ಇದನ್ನೆಲ್ಲ ನಾವು ಈ ರೀತಿ ಹವ್ಯಾಸಗಳನ್ನ ಮನೆಯಲ್ಲೇ ನೋಡ್ಕೊಂಡು 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 ಬೆಳೆಸ್ಕೊಂಡು ಬಂದ್ವಿ ನಮಗೆ ಮನೆಯಲ್ಲಿ ಯಾರಪ್ಪ ಮಾಡಲು ಅಂದರೆ ನಮ್ಮ ಮನೆಯಲ್ಲಿ ಒಂದು ಗಾಯತ್ರಿ ಅಂತ ಒಂದು ಹೆಂಗಸು ಕೆಲಸ ಮಾಡ್ತಿಲ್ಲ ಅವಳೇ ನಮಗೆ ಹೀರೋಯಿನ್ನು ಆಕೆ ಕೈನಲ್ಲಿ ಎಲ್ಲವೂ ನಾವು ಮಾಡಿಸ್ತಾ ಇದ್ವಿ ಹೀಗೆ ನಮಗೂ ಈ ಸಿನಿಮಾ ನಂಟು ಮನೆಯಿಂದನೇ ಹತ್ಕೊಂಡು ಬಂದ್ಬಿಡ್ತು ನಮ್ಮ ತಂದೆಯವರು ಹೇಳೋರು ಬೇಡ್ರ ಮಕ್ಕಳ ಇದು ನನ್ನ ತಲೆಗೆ ಆದಷ್ಟು ನಿಲ್ಲಿಸ್ಬಿಡಿ ಸಾಕು ನಿಮ್ಮ ಪಾಡಿಗೆ ನಿಮ್ಮ ಜೀವನ ನೋಡ್ಕೊಳ್ಳೋದಕ್ಕೆ ಬೇರೆ ನಾಡಿಲ್ಲ ಇಲ್ಲ 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 ನಾವು ಅದೆಲ್ಲ ಇಲ್ಲ ನಿಮ್ಮನ್ನ ನಿಮ್ಮ ದಾರಿನಲ್ಲೇ ನಡೆಯೋದು ಅಂತ ಹೇಳಿಬಿಟ್ಟು ನಾವು ಹಠ ಬಿದ್ದು ಇಷ್ಟು ವರ್ಷವೂ ಸಿನಿಮಾ ಇಂಡಸ್ಟ್ರಿನಲ್ಲೇ ಇದ್ದೀವಿ ಹೀಗೆ ಹಲವಾರು ಮುಸ್ರಿ ಕೃಷ್ಣಮೂರ್ತಿಯವರಿಗೆ ಸನ್ನಿವೇಶಗಳು ಹೇಳಬೇಕಾದ್ರೆ ಇನ್ನೂ ಬೇಕಾದಷ್ಟು ಉದಾಹರಣೆಗಳಿರ್ತವೆ ಒಂದೊಂದೇ ನಾನು ಹೇಳ್ತಾ ಬರ್ತೀನಿ ಒಂದೊಂದು ಪಾತ್ರದಲ್ಲೂ ಅವ್ರದ್ದು ಜೀವ ತುಂಬಿದ್ದು ಇದು ಎಲ್ಲವೂ ನನ್ನ ಕೈನಲ್ಲಿ ಆದಷ್ಟು ಮಟ್ಟಿಗೆ ತಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ